ಆಯ್ತು ಕೇಳಪ್ಪ ಕೇಳ್ರಿ ಒಬ್ಬರೆ ಸ್ವಲ್ಪ ತಿಂದ್ರಿ ಸೆಕ್ಯೂರಿಟಿ ಬಗ್ಗೆ ಏನು ಹೇಳ್ತಿರಲ್ಲ ನಿಮ್ಮ ಅಸೋಸಿಯೇಷನ್ ವತಿಯಿಂದ ನೀವು ಏನು ಮೆಮೊರಾಂಡಮ್ ಕೊಡಬೇಕು ನಿಮ್ಗೆ ಕೊಡೋಕ್ಕೆ ತೊಂದರೆ ಇಲ್ಲ. ಈಗ ಬೋರ್ಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನಾಳೆ ಎಲೆಕ್ಷನ್ ಇರೋದ್ರಿಂದ ಮತ್ತು ನೀವು ಹಿಂಗೆ ಕೂತ್ಕೊಡೋದ್ರಿಂದ ಬರೋ ಜನರಿಗೆ ಪೇಷಂಟ್ಗಳಿಗೆ ತೊಂದರೆ ಆಗೋದ್ರಿಂದ ಇದನ್ನು ದಯವಿಟ್ಟು ಇಲ್ಲೇ ಮುಕ್ತಾಯ ಮಾಡಿ ನೆಕ್ಸ್ಟ್ ಅದಕ್ಕೆ ಏನು ಮಾಡಬೇಕು ಅನ್ನೋದು ನಿಮ್ಮ ಡೈರೆಕ್ಟರ್ ಸರ್ ನಾವು ಯೋಚನೆ ಮಾಡಿ ಏನಾದರೂ ಒಂದು ಅದನ್ನು ತೀರ್ಮಾನ ಮಾಡ್ತೀವಿ. ನಿಮ್ಗೆ ಯಾವ ಥರ ಏನು ಮಾಡಬೇಕು ನೆಕ್ಸ್ಟ್ ಅದನ್ನು ಸರಿ ಮಾಡ್ತೀವಿ. ದಯವಿಟ್ಟು ಎಲ್ಲ ಎಜುಕೇಟೆಡ್ ಇದ್ದೀರಿ, ಡಾಕ್ಟರ್ಸ್ ಇದ್ದೀರಿ, ಏನಾರು ಆದಾಗ ನೀವು ಯಾರು ಮಾತು ಕೇಳಿ ಅಲ್ಲೇ ಸುಮ್ಮನಾದ್ರೆ ಮತ್ತು ಇವು ಹೆಸ್ತಾನೆ ಇರ್ತವೆ. ನೀವು ಏನಾದರೂ ಆದಾಗ ಧೈರ್ಯವಾಗಿ ಬರಬೇಕು, ಕಂಪ್ಲೇಂಟ್ ಕೊಡಬೇಕು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ರಿಜಿಸ್ಟರ್ ಆದರೆ ಮುಂದೆ ನಾವು ಏನಾದರೂ ತನಿಖೆ ಮಾಡೋಕ್ಕೆ ಈಸಿ ಆಗ್ತದೆ. ನೀವು ಏನೂ ಮಾಡಲಿಲ್ಲ ಅಂತಂದರೆ ಇವು ನಡೀತಾನೆ ಇರ್ತವೆ. ನೀವು ಧೈರ್ಯವಾಗಿ ಬರಬೇಕು. ಅವರು ಲೇಡಿ ಆದರೂ ಕೂಡ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಥರ ನೀವು ಇನ್ಸ್ಟಿಟ್ಯೂಷನ್ ಕಡೆಯಿಂದ ಏನು ಮಾಡ್ತಾರೆ ಅಂತ ಸರ್ ಹೇಳ್ತಾರೆ, ಸ್ವಲ್ಪ ಕೇಳಿಸ್ಕೊಳ್ಳಿ. ಈಗಾಗಲೇ ಪೊಲೀಸ್ ಸ್ಟೇಷನ್ನಲ್ಲಿ ಇವರಿಗೆ ಎಫ್ ಐ ಆರ್ ಮಾಡಿದ್ದಾರೆ. ನಾಳೆ ನಾವು ಸಂಸ್ಥೆ ಕಡೆಯಿಂದ ಏನು ಕ್ರಮ ಕೈಗೊಳ್ಳೋದು ಅಂತ ಯೋಚನೆ ಬಂದುಬಿಟ್ಟು ನಿಮ್ಮ ಜೂನಿಯರ್ ಡಾಕ್ಟರ್ ಅಸೋಸಿಯೇಷನ್ ಜೊತೆ ಚರ್ಚೆ ಮಾಡಿಬಿಟ್ಟು ಮುಂದೆ ಏನು ಕ್ರಮ ವಹಿಸ್ಬೇಕಂತ ನಿರ್ಧಾರ ಮಾಡ್ತೀವಿ. ಈಗ ಒಂದೇನಾಗಿದೆ ಇದರಿಂದಾಗಿ ಇಲ್ಲಿ ಸೆಕ್ಯೂರಿಟಿ ನಮ್ಮ ಅಪಘಾತ ಇರ್ಬೋದು, ಮೈನರ್ ರೋಗಿನ ಇರ್ಬೋದು, ಎಮರ್ಜೆನ್ಸಿ ರೋಗಿನ ವಾಸ್ ಇರ್ಬೋದು, ಅಲ್ಲಿ ಸೆಕ್ಯೂರಿಟಿಯನ್ನು ಇನ್ಕ್ರೀಸ್ ಮಾಡಿ ಆದಷ್ಟು ಸಂಸ್ಥೆ ಕಡೆಯಿಂದ ಆದಷ್ಟು ಇವಾಗಿಂದನೇ ಅಡ್ಜಸ್ ಮಾಡ್ತೀವಿ. ಸುಮಾರು 2 ಗಂಟೆ ಹಿಂದೆ ನಮ್ಮ ಮಹಿಳಾ ವೈದ್ಯರು ರೌಂಡ್ಸ್ ಹೋಗಿದ್ದಾರೆ. ಆ ಪೇಷಂಟ್ ಬಿ ಪಿ ಇದೆಲ್ಲ ಚೆಕ್ ಮಾಡಿದ್ದಾರೆ. ಆ ಪೇಷಂಟ್ ನಿನ್ನೆ ರಾತ್ರಿ ಅಡ್ಮಿಟ್ ಆಗಿದೆ ನಮ್ಮಲ್ಲಿ. ಆ ಸೀರಿಯಸ್ ಆಗೇ ಇತ್ತು ಕಂಡೀಷನ್ನು. ಅವರು ರೌಂಡ್ಸ್ ಮುಗಿಸ್ಕೊಂಡು ಬಂದ ನಂತರ ಆ ಪೇಷಂಟ್ ಇದ್ದಕ್ಕಿದ್ದಂಗೆ ಕೊಲ್ಯಾಪ್ಸ್ ಆಗಿದೆ. ಅದರಿಂದ ಪೇಷಂಟ್ ಸಂಬಂಧಿಕರು ನಮ್ಮ ಮಹಿಳಾ ವೈದ್ಯರ ಮೇಲೆ, ಗೃಹ ವೈದ್ಯರ ಮೇಲೆ ಅವ್ರು ಕೂದಲಿಡ್ದು ಎಳೆದಿದ್ದಾರೆ. ಅದರಿಂದಾಗಿ ನಮ್ಮ ವೈದ್ಯರೆಲ್ಲ ಈಗ ಹಠಾತ್ತನೇ ಸ್ಟ್ರೈಕಿಗೆ ಕೂತಿದ್ದಾರೆ. ಅವ್ರ ಮೇಲೆ ಯಾರು ಈ ಥರ ನಮ್ಮ ವೈದ್ಯರ ಮೇಲೆ ಹಲ್ಲೆ ಮಾಡಿದರು ಅವ್ರ ಮೇಲೆ ಒಂದು ಕೌಲ್ಬಜಾರ್ ಪೊಲೀಸ್ ಸ್ಟೇಷನ್ನಲ್ಲಿ ಈಗಾಗಲೇ ಎಫ್ ಐ ಆರ್ ಮಾಡಿಸಿದ್ದೀವಿ. ಪೊಲೀಸ್ನವರು ಮುಂದಿನ ಕ್ರಮ ಕೈಗೊಳ್ತಾರೆ. ಹಾಗೂ ಈಗ ಇನ್ನು ಮುಂದೆ ಈಗಾಗಲೇ ನಾನು ನಮ್ಮ ಗೃಹ ರಕ್ಷಕ ಸಿಬ್ಬಂದಿಯವರಿಗೆ ತಿಳಿಸಿದ್ದೀನಿ. ಬೇರೆ ಕಡೆ ಇರೋ ಕೆಲವು ಗೃಹ ರಕ್ಷಕ ಸಿಬ್ಬಂದಿಯವ್ರನ್ನ ನಮ್ಮ ಇಲ್ಲಿ ಕ್ಯಾಜುವಲ್ಟಿಯಲ್ಲಿ ಎಮರ್ಜೆನ್ಸಿ ವಾರ್ಡಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಮಾಡಿ ನಮ್ಮ ವೈದ್ಯರಿಗೆ ಸೂಕ್ತ ಒಂದು ಭದ್ರತೆಯನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಪದೇ ಪದೇ ಇಂಥ ಹಲ್ಲಿಗಳಾಗ್ತದೆ ಕೆಲವೊಂದು ಸರಿ ಈ ರೋಗಿಗಳ ಸಂಬಂಧಿಕರು ಯಾವ ಥರ ರಿಯಾಕ್ಟ್ ಮಾಡ್ತಾರಂತ ಗೊತ್ತಾಗಲ್ಲ. ಅವರು ತುಂಬ ಆತಂಕದಿಂದ ಬಂದಿರ್ತಾರೆ ಕೆಲವು ಸಂದರ್ಭದಲ್ಲಿ. ಆ ರೋಗಿಗೆ ಏನಾದರೂ ಆಯಿತು ಇಲ್ಲ ಸಾವನ್ನಪ್ಪಿದ್ರು ಅಂತ ಸಂದರ್ಭದಲ್ಲಿ ಕೆಲವರೆಲ್ಲ ಈ ಥರ ರಿಯಾಕ್ಟ್ ಮಾಡಿಬಿಟ್ಟು ನಮ್ಮ ವೈದ್ಯರ ಮೇಲೆ ಈಗ 2-3 ಬಾರಿ ಆಯಿತು. ಹಿಂದೆ ಒಂದು ಸರಿ ಇದರಲ್ಲಿ ನಮ್ಮ ಡಾಕ್ಟರ್ ಪ್ರಿಯದರ್ಶಿನಿ ಅಂತ ಡರ್ಮಟಾಲಜಿ ಪಿ ಜಿ ಅವ್ರ ಮೇಲೂ ಮಾಡಿದ್ರು. ಆಗಲೂ ಈ ಥರ ಸುಮಾರು ಗಲಾಟೆ ಆಗಿತ್ತು. ನಾವು ಮೊನ್ನೆ ಜಿಲ್ಲಾಧಿಕಾರಿಗಳಿಗೂ ಅದನ್ನು ಕಂಪ್ಲೇಂಟ್ ಮಾಡಿಬಿಟ್ಟು ಅವರೂ ಕ್ರಮ ಕೈಗೊಂಡಿದ್ದರು. ಈಗ 3 ದಿನಗಳಿಂದನೂ ಅರ್ಲಿ ಮಾರ್ನಿಂಗ್ ವಿ ಅವರ್ಸಲ್ಲಿ ನಮ್ಮ ಡಾಕ್ಟರ್ ಶಿವಾನಿ ಅಂತಿದ್ದಾರೆ ಪೀಡಿಯಾಟ್ರಿಕ್ಸ್ ಇದರಲ್ಲಿ ಪಿ ಜಿ ಅವರು, ಅವ್ರಿಗೂ ಅವ್ರ ಮೇಲೂ ಸ್ವಲ್ಪ ಇದೇ ಥರ ಮಗು ತೀರ್ಕೊಂಡಾಗ ಏನಾಗುತ್ತೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳು ಇಲ್ಲಿ ಬರೋದಕ್ಕಿಂತ ಮುಂಚೆ ಖಾಸಗಿ ಆಸ್ಪತ್ರೆಗಳಲ್ಲಿ ತೋರಿಸಿರ್ತಾರೆ, ಕೊನೆ ಕ್ಷಣದಲ್ಲಿ ನಮ್ಮ ಕಡೆ ರೆಫರ್ ಮಾಡ್ತಾರೆ. ಅಂಥ ಸಂದರ್ಭಗಳಲ್ಲಿ ರೋಗಿಗಳ ಸಂಬಂಧಿಕರು ಈ ಥರ ರಿಯಾಕ್ಟ್ ಮಾಡೋದು ಒಂದು ಇದಾಗಿದೆ. ಸೆಕ್ಯೂರಿಟಿ ನಮ್ಮಲ್ಲಿ ಗೃಹ ರಕ್ಷಕದಳದವರು ಇದ್ದಾರೆ, ಸುಮಾರು 160 ಜನ ಕೆಲಸ ಮಾಡ್ತಾ ಇದ್ದಾರೆ.
ಇಲ್ಲಿನೂ ಇದ್ದಾರೆ ಈ ಎಮರ್ಜೆನ್ಸಿ ವಾರ್ಡಲ್ಲಿ ಒಬ್ಬ ಲೇಡಿ ಗೃಹರಕ್ಷಕರು ಇದ್ದಾರೆ, ಒಬ್ಬರು ಜೆಂಟ್ಸು ಇದ್ದಾರೆ. ಆದರೂ ಅವರು ಒಳಗಡೆ ಹೋಗೋಷ್ಟೊತ್ತಿಗೆ ಈ ಘಟನೆ ನಡೆದಿದೆ. ಅದಕ್ಕೋಸ್ಕರ ನಾನು ಈಗ ಬೇರೆ ಕಡೆ ಇರೋ ಗೃಹರಕ್ಷಕ ದಳದ ಸಿಬ್ಬಂದಿಯನ್ನು ವಾರ್ಡ್ನಲ್ಲೇ ಇರೋದಕ್ಕೆ ಹೇಳಿದ್ದೀನಿ. ಅವರು ಈಗ ಅದನ್ನು ಕಾರ್ಯನಿರ್ವಹಿಸ್ತಾರೆ. ಈಗ 2 ಗಂಟೆ 7:30. ಕಂಡೀಷನ್ ಇಲ್ಲ, ಪೇಷಂಟ್ ತೀರ್ಕೊಂಡಿದ್ದಾರೆ. ತೀರ್ಕೊಂಡಿದ್ರಿಂದ ಅವರು ಡಾಕ್ಟರ್ ಇಲ್ಲ ಹಳೆಗದು ಮಾನಸಿಕವಾಗಿ ಅವರು ಕುಗ್ಗಿದ್ದಾರೆ. ಆದ್ರೂ ಅವರು ಒಂದು ಆತ್ಮಬಲದಿಂದ ಇದಕ್ಕೆ ನಮ್ಮ ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು FIR ಲಾಂಚ್ ಮಾಡಿಸಿದ್ದಾರೆ. ಉಡದವರು ಇವರು ಅವರು ವೇಷ ಹಾಕ್ತಾರಲ್ಲ, ಊರಿಂದ ಊರಿಗೆ ಹೋಗ್ತಾ ಇರ್ತಾರೆ. ಕಾಕಿಡಲ್ ತೋಟ ಹತ್ರ ಎಲ್ಲೋ ಟೆಂಟ್ ಹಾಕೊಂಡಿದ್ದಾರಂತ. ಈಗಾಗಲೇ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ನಾವು ಸಂಸ್ಥೆ ಕಡೆಯಿಂದ ಕೌಲ್ ಬಜಾರ್ ಇನ್ಸ್ಪೆಕ್ಟ್ರಿಗೆ ಮಾತಾಡಿದ್ದೀವಿ. ಮುಂದಿನ ಕ್ರಮ ನಾವು ನಮ್ಮ ಅಸೋಸಿಯೇಷನ್ ಜೂನಿಯರ್ ಡಾಕ್ಟರ್ ಅಸೋಸಿಯೇಷನ್ ಅವ್ರ ಜೊತೆ ನಮ್ಮ ಇತರೆ ಅಡ್ಮಿನಿಸ್ಟ್ರೇಟರ್ ಜೊತೆ ಚರ್ಚಿಸಿ ನಾಳೆ ಏನು ಮಾಡಬೇಕಂತ ನಿರ್ಧಾರ ಮಾಡ್ತೀವಿ. ಥ್ಯಾಂಕ್ ಯು, ಧನ್ಯವಾದ. ಈ ಘಟನೆ ಇದು ಶುರುವಾಗಿರೋದು ಆ್ಯಕ್ಚುಲಿ ಇವತ್ತಂತ ಅನಿಸುತ್ತೆ ಎಲ್ಲರಿಗೂ, ಇವತ್ತಾಗಿರೋದಲ್ಲೇ ಅದು. ನಿನ್ನೆ ಅವರು ಅಡ್ಮಿಟ್ ಆಗಿದ್ದಾರೆ, ನಿನ್ನೆ ಪೇಷಂಟ್ ಅಡ್ಮಿಟ್ ಆದಾಗಲೇ ಆಲ್ರೆಡಿ ಅವರು ಸೀರಿಯಸ್ ಕಂಡೀಷನ್ಗಿದ್ದಾರೆ. ಅವ್ರದ್ದು ಸೆರೆಬ್ರಲ್ ವಾಸ್ಕ್ಯುಲರ್ ಆಕ್ಸಿಡೆಂಟ್ ಆ್ಯಂಡ್ CV ಅಂತ ಆಗಿರೋದು, ಸ್ಟ್ರೋಕ್ ಥರ ಆಗಿದೆ. ಪೇಷಂಟ್ ಆಲ್ರೆಡಿ ಸೀರಿಯಸ್ ಇದ್ರೋದ್ರಿಂದ ಇಲ್ಲೇ ಎಮರ್ಜೆನ್ಸಿ ವಾರ್ಡಲ್ಲಿ ನೋಡ್ಕೊತಾ ಇದ್ದಾರೆ ಅವ್ರು, ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಎಲ್ಲ ರೀತಿ ಟ್ರೀಟ್ಮೆಂಟ್ ಹೋಗ್ತಾ ಇದೆ, ದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರೌಂಡ್ಸ್ ನಡೆಯುತ್ತೆ. ಯಾವಾಗಲೂ ಅವ್ರಿಗೆ ಏನು ಟ್ರೀಟ್ಮೆಂಟ್ ಬೇಕೋ ಹೋಗ್ತಾ ಇದೆ. ಹಂಗೆ ಹೋಗ್ತಾ ಇದ್ರು ಅವ್ರ ಕಡೆ ಅಟೆಂಡರ್ಸು ಅವ್ರಿಗೆ ಯಾವಾಗಲೂ ಒಬ್ಬರು ಪರ್ಸ್ನಲ್ ಡಾಕ್ಟರ್ ಇರಬೇಕನ್ನೋ ಥರ ಎಕ್ಸ್ಪೆಕ್ಟೇಷನ್ ಥರ ಮಾತಾಡ್ತಾ ಇದ್ದಾರೆ. ಇಲ್ಲಿ ಬಂದು ಅಲ್ಲಿ ಬರೋ ಡಾಕ್ಟರ್ಸ್ಗೆಲ್ಲ ನಮ್ಗೆ ಯಾವಾಗಲೂ ಬಂದು ಇಲ್ಲಿ ಬಂದು ನೋಡೋಲ್ಲ ಆ ಥರ ಗಲಾಟೆ ಮಾಡೋಕೆ ಸ್ಟಾರ್ಟ್ ಮಾಡಿದರು. ಅವ್ರು ಸೀರಿಯಸ್ ಇದೆ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಮ್ಮ ಡಾಕ್ಟರ್ಸ್. ಎಕ್ಸ್ಪ್ಲೇನ್ ಮಾಡಾದ್ಮೇಲೇನೂ ಅವ್ರಿಗೆ ಅರ್ಥ ಮಾಡ್ಕೊಂಡಿಲ್ಲ ಅವ್ರಿಗೆ ಏನು ಇಂಟೆನ್ಷನ್ ಇತ್ತು ಗೊತ್ತಿಲ್ಲ. ಮೊದಲಿಂದ ಗಲಾಟೆ ಮಾಡಬೇಕಂತಾನೆ ಇತ್ತ, ಏನಾಗಿತ್ತು ಗೊತ್ತಿಲ್ಲ ಹೊರಗಡೆ ಏನಾಗಿತ್ತಂದು. ಇವತ್ತೇನಾಗಿದೆ ಅಂದರೆ ಅದು ದುರ್ದೈವ, ಅವ್ರದ್ದು ವಿಧಿವಶ ಆಗಿದ್ದಾರೆ ಅವ್ರ ಕಡೆ ಪೇಷಂಟ್ ಆಗಿರೋದು. ಇವರು ಯಾವುದೇ ಅವ್ರ ಕರ್ತವ್ಯ ಲೋಪದಿಂದ ಆಗಿಲ್ಲ, ಕರ್ತವ್ಯ ಕರೆಕ್ಟಾಗಿ ಮಾಡಿದ್ದಾರೆ. ನಮ್ಮ ಇಂಟರ್ನ್ಸು PGs ಯಾರ್ಯಾರು ಇದ್ದಾರೆ, ನಮ್ಮ ಪ್ರೊಫೆಸರ್ಸ್ ಎಲ್ಲ ಬಂದು ರೌಂಡ್ಸ್ ಎಲ್ಲ ಮಾಡಿ ಕರೆಕ್ಟಾಗಿ ಮಾಡಿದ್ದಾರೆ. ಹಾಗೆ ಡೆತ್ ಆಗಿತ್ತು, ಈ ಥರ ದುರ್ದಾಯದಿಂದ ಆಗಿದೆ, ಡೆತ್ ಆಗಿದೆ. ಡೆತ್ ಆದಮೇಲೆ ಅವರು ಯಾವ ಥರ ಅದನ್ನು ರಿಯಾಕ್ಟ್ ಮಾಡಬೇಕಂತ ಅವ್ರಿಗೆ ಸರಿಯಾಗಿ ಗೊತ್ತಾಗಿಲ್ಲ. ಪೇಷಂಟ್ ಕಡೆ ಅಟೆಂಡರ್ಸ್ ಆಲ್ರೆಡಿ ಈ ಥರ ಇರಿಟೇಡ್ ಇರೋದ್ರಿಂದ, ನಮ್ಮ ಲೇಡಿ ಇಂಟರ್ನ್ ಇದ್ದಾರೆ, ಒಬ್ಬರು ಹುಡುಗಿ ಅಂತ ನೋಡಿದೆ, ಮಹಿಳೆ ಅಂತ ನೋಡಿದೆ, ಅವ್ರ ಜುಟ್ಟು ಹಿಡಿದು ಎಳೆದಾಡಿ ನಮ್ಮ ಪೇಷಂಟ್ ನೆನ್ನೆ ಕರ್ಕೊಂಬಂದು ಇವತ್ತು ಹೆಂಗೆ ಡೆತ್ ಯಾವ ಥರ ಹೆಂಗೆ ಸತ್ತಿದ್ದಾರೆ ಆ ಥರ ಕ್ವಶನ್ ಮಾಡಿ ಕೇಳಿದ್ದಾರೆ. ಆ ಎಕ್ಸ್ಪ್ಲೇನ್ ಮಾಡಿದ್ರು ಅವ್ರಿಗೆ ಅರ್ಥ ಆಗಿಲ್ಲ. ಅದು ಕೇಳಾದ್ಮೇಲೆ ಅವನು ಓಡೋಗ್ಬಿಟ್ಟಿದ್ದಾನೆ ಎಸ್ಕೇಪ್ ಆಗಿ. ಆಮೇಲೆ ಇಲ್ಲಿ ಯಾರೋ ಇಟ್ಕೊಂಡು ಇಲ್ಲಿ ಪೋಲೀಸ್ ಸ್ಟೇಷನಲ್ಲಿ ಕೊಟ್ಟು ಕಳಿಸಿದ್ದಾರೆ, ಪೊಲೀಸನ್ ಕರ್ಕೊಂಡಿದ್ದಾರೆ. ಈಗ ಅಲ್ಲಿದ್ದಾರೆ. ಆ ಹುಡುಗಿಗೆ ನಾವು ಬಂದು ಮಾತಾಡ್ಸಿದ್ದೀವಿ, ಪರ್ಸ್ನಲ್ ಮಾತಾಡಿಸಿದಾಗ ಆ ಹುಡುಗಿ ಹೇಳೋಕ್ಕಾಗ್ತಿಲ್ಲ, ಆ ನೋವು ಅವಳಿಗೆ ಮಾನಸಿಕವಾಗಿ ಜಾಸ್ತಿ ನೊಂದಿದ್ದಾಳೆ. ಏಕೆಂದ್ರೆ ಇಲ್ಲಿ ಏನಕ್ಕೆ ಬರ್ತೀವಿ ಯಾರಾದರೂ ಬಂದರೆ? ಕೆಲಸ ಮಾಡಬೇಕು, ನಾವು ಗೌರ್ಮೆಂಟಿಗೆ ವರ್ಕ್ ಮಾಡ್ತಿದ್ದೀವಿ, ನಮಗಿಲ್ಲೇನು ಎಷ್ಟೋ ದುಡ್ಡು ಬರಲ್ಲ ಆಯಿತಾ. ನಮ್ಗೇನು ಗೌರ್ಮೆಂಟ್ ಕೊಡೋದು ಅಷ್ಟೇ, ನಾನು ಎಕ್ಸ್ಟ್ರಾ ಕೆಲಸ ಮಾಡಿದೆ ಕಡಿಮೆ ಮಾಡಿದೆ ಅಂತೇನು ಬರಲ್ಲ. ನಮ್ಮ ಕರ್ತವ್ಯ ಮಾಡಬೇಕು, ಕಲಿಬೇಕು ಚೆನ್ನಾಗಿ, ಪೇಷಂಟ್ ಒಳ್ಳೇದಾಗಬೇಕಂತಾನೆ ಕೆಲಸ ಮಾಡ್ತಿರ್ತೀವಿ. ಅಂಥ ಟೈಮಲ್ಲಿ ಈ ಥರ ಮಾಡಿದಾಗ ಯಾವುದೇ ಒಬ್ಬ ವೈದ್ಯರ ಆತ್ಮಸ್ಥೈರ್ಯ ಕುಗ್ಗುತ್ತೆ, ಅವ್ರು ಕೆಲಸ ಮಾಡೋಕ್ಕಾಗಲ್ಲ. ಇದು ಇವತ್ತೇ ಆಗಿರೋದಲ್ಲ, ನಿಮಗೆಲ್ಲ ಗೊತ್ತು, ನೀವು ಆಲ್ರೆಡಿ ಮೀಡಿಯಾದವ್ರು ನೋಡಿರ್ತೀರ, ಇಂಥ ತುಂಬ ರಿಪೋರ್ಟ್ಗಳು ಮಾಡಿರ್ತೀರ. ಆಗ್ತಾನೆ ಇರುತ್ತೆ, ಬಟ್ ಏನು ಆ್ಯಕ್ಷನ್ ಆಗಲ್ಲ. ಹೇಳ್ತಾರೆ ಇವತ್ತು ಬರ್ತಾರೆ, ಮರುಕಳಿಸಬಾರ್ದಂದ್ರೆ ಇಲ್ಲಿ ಸೆಕ್ಯೂರಿಟಿ ಇನ್ಕ್ರೀಸ್ ಮಾಡಬೇಕು. ಒಳಗಡೆ ಅಟೆಂಡರ್ಸ್ ಬರ್ತಾರೆ, ಕೆಲವು ತುಂಬ ಜನ, ಕೆಲವೊಬ್ರು ಇನ್ಫ್ಲೂಯೆನ್ಸ್ ಅಂತ ಮಾಡಿ 8 ಜನ ಬರ್ತಾರೆ. ಅಷ್ಟು ಜನ ಬಿಡಬಾರ್ದು ಎಂಟ್ರೆನ್ಸಲ್ಲಿ, ಕೇವಲ ಒಬ್ಬರನ್ನಷ್ಟೇ ಬಿಡಬೇಕು. ಪೊಲೀಸ್ ಕಡೆಯಿಂದ ನಮಗೆ ಏನು ಆ್ಯಕ್ಷನ್ ಮಾಡ್ತಾರೆ, ಇವನು ಮಾಡಿದ್ದು ಎಕ್ಸಾಂಪಲ್ ಆಗಬೇಕು, ಎಲ್ಲ ಕಡೆ ಗೊತ್ತಾಗಬೇಕು. ಈ ಥರ ಒಬ್ಬ ಮಾಡಿದ್ದ ಅಸಾಲ್ಟಿಗೆ ಹಿಂಗೆ ಶಿಕ್ಷೆ ಆಯಿತು, ಹಿಂಗೆ ಶಿಕ್ಷೆ ಆಗುತ್ತೆ ಅಂತ ಜನಕ್ಕೆ ಗೊತ್ತಾಗಬೇಕು, ನಾರ್ಮಲ್ ಜನಕ್ಕೆ. ಇದು ನಾವು ಮಾಡೋದು ತಪ್ಪು. ಹಾಂ, ಸೆಕ್ಯೂರಿಟಿ ಸಮಸ್ಯೆ ಅಂತ ಹೇಳಕ್ಕಾಗಲ್ಲ, ಇದ್ರ ಸೆಕ್ಯೂರಿಟಿ, ಬಟ್ ಆ ಟೈಮಲ್ಲಿ ಅಲ್ಲಿ ಆ ಸಮಯದಲ್ಲಿ ಇರಲಿಲ್ಲ ಅಂತ ಆಮೇಲೆ ಬಂದಿದ್ದಾರೆ. ಮೇನ್ ಅವೇರ್ನೆಸ್ ಆಗಬೇಕು ಜನರಲ್ಲಿ, ಎಲ್ಲರಿಗೂ ಎಮೋಷನಲ್ ಬರುತ್ತೆ. ಈಗ ಡಾಕ್ಟರ್ ಫ್ಯಾಮಿಲಿಯಲ್ಲಿ ಯಾರು ಸಹಿ ಅಲ್ಲ, ಎಲ್ಲರೂ ಸಹಿತಾರೆ. ಕೋವಿಡ್ ಅಲ್ಲಿ ಎಷ್ಟೋ ಜನ 1000 ಜನ ಡಾಕ್ಟರ್ಸೇ ಸತ್ತಿದ್ದಾರೆ, ಹಂಗಂತ ಎಮೋಷನಲ್ ಆಗಕ್ಕೆ ಬರಲ್ಲ. ಜನಕ್ಕೆ ಅದು ಅರ್ಥ ಆಗಬೇಕು, ಈ ಥರ ಮಾಡಬಾರ್ದು, ಇದು ತಪ್ಪಿದೆ. ನಮ್ಮ ಎಮೋಷನಲ್ ನಾವು ಕಂಟ್ರೋಲ್ ಮಾಡ್ಕೊಬೇಕು. ಒಬ್ರು ವೈದ್ಯರಲ್ಲ, ಯಾವುದೇ ಮನುಷ್ಯನ ಮೇಲೆ ಹಲ್ಲೆ ಮಾಡಬಾರ್ದು. ವೈದ್ಯರ ಮೇಲೆ ಅದರಲ್ಲೂ ಈ ಥರ ಹಗಲಿಗೆ ರಾತ್ರಿ ನಿದ್ದೆಗೆಟ್ಟು ಮಾಡ್ತಿರ್ತಾರೆ, ಎಲ್ಲರೂ ವೈದ್ಯರು ಕೆಲಸ ಮಾಡ್ತಿರ್ತಾರೆ, ಅವ್ರ ಮೇಲೆ ಈ ಥರ ಹಲ್ಲೆ ಮಾಡಿದ್ರೆ ಅವ್ರೊಬ್ರಿಗಾಗಲ್ಲ ತೊಂದರೆ. ಇದು ಅವ್ರ ಥರ ಎಷ್ಟೋ ಜನ ಪೇಷಂಟ್ ಇರ್ತಾರೆ ಸೀರಿಯಸ್, ಹಿಂಗೆಲ್ಲ ಮಾಡಿದ್ರೆ ಏನು ಮಾಡ್ತಾರೆ? ವೈದ್ಯರಿಗೆ ಧೈರ್ಯ ಇಲ್ಲ ಅಂತೆಲ್ಲ ಬಂದು ಇಲ್ಲಿ ಕೂತ್ಕೊತಾರೆ. ಕೂತಾಗ ಅವ್ರದ್ದು ಬೇರೆ ಪೇಷೆಂಟ್ಗಳಿಗೆ ಯಾರಿಗೂ ಟ್ರೀಟ್ಮೆಂಟ್ ಹೋಗಲ್ಲ. ಏನಕ್ಕೆ ಹೋಗಲ್ಲ? ಇವನೊಬ್ಬ ಮಾಡಿದ ಕೆಲಸದಿಂದ ಆಗುತ್ತೆ. ಏನಕ್ಕೆ ಹೋಗ್ತಿಲ್ಲ ಅಂದ್ರೆ ಇವ್ರಿಗೂ ಬೇಕಲ್ಲ ಸೆಕ್ಯೂರಿಟಿ, ಇವ್ರಿಗೂ ಅಪ್ಪ ಅಮ್ಮ ಇರ್ತಾರೆ ಮನೇಲಿ ಹೋದ್ರೆ, ಇವ್ರಿಗೂ ರಿಲೇಟಿವ್ಸ್ ಇರ್ತಾರೆ. ಆಗ್ರಹ ನಮ್ಮ ಕಡೆಯಿಂದ ಅದೇ ಸೆಕ್ಯೂರಿಟಿ ಇನ್ನೂ ಇನ್ಕ್ರೀಸ್ ಮಾಡಬೇಕು,
ಸಿ ಟಿ ವಿ ಕ್ಯಾಮರಾ ಹಾಕ್ಸ್ಬೇಕು, ಇಲ್ಲಿ ಬೋರ್ಡ್ಸ್ ಹಾಕ್ಸ್ಬೇಕು. ಈ ತರ ಶಿಕ್ಷೆ ಇರುತ್ತೆ, ಹಿಂಗೇನಾದ್ರು ಅಸಾಲ್ಟ್ ಮಾಡಿದ್ರೆ ಈ ತರ ಶಿಕ್ಷೆ ಇದೆ, ಇಷ್ಟು ವರ್ಷ ಶಿಕ್ಷೆ ಇದೆ. ಆ ತರ ದೊಡ್ಡ ದೊಡ್ಡ ಬೋರ್ಡ್ ಎಲ್ಲೆಲ್ಲ ಆಗುತ್ತೆ ಅಲ್ಲಿ ಹಾಕ್ಬೇಕು. ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ದಾರೆ ಹಾಕ್ಸ್ತೀವಿ ಅಂತ. ಎಫ್ ಐ ಆರ್ ಮಾಡ್ಸೋದಕ್ಕೆ ಹೋಗಿದ್ದಾರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಇದಾರೆ ಈಗ, ಎಫ್ ಐ ಆರ್ ಮಾಡಿಸ್ತಾ ಇದಾರೆ. ಅದಾದ್ಮೇಲೆ ನೆಕ್ಸ್ಟ್ ಈಗ ನಾಳೆ ಎಲೆಕ್ಷನ್ ರಿಸಲ್ಟ್ ಇರೋದ್ರಿಂದ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನಾವು ಸದ್ಯಕ್ಕೆ ಇದನ್ನು ವಾಪಸ್ ತಗೊಂತೀವಿ. ಬಟ್ ನಾಳೆ ಆದ್ಮೇಲೆ ಏನಾದರೂ ಬರಲಿಲ್ಲ ರೆಸ್ಪಾನ್ಸ್ ಕರೆಕ್ಟ್ ಆಗಿ, ನಾಳೆ ಆದ್ಮೇಲೆ ನಾಡಿದ್ದು ಡಿ ಸಿ ಹತ್ರ ಹೋಗ್ಬೇಕಂತ ಡಿಸೈಡ್ ಆಗಿದ್ವಿ. ಎಲ್ಲ ನಮ್ಮ ಕಡೆ ಅಸೋಸಿಯೇಷನ್ ಒಂದು ಲೆಟರ್ ಬರೀತೀವಿ, ಅವ್ರ ಹತ್ರ ಹೋಗಿ ಪ್ರಾಪರ್ ರೆಸ್ಪಾನ್ಸ್ ಅವ್ರು ಏನು ಮಾಡ್ತಾರೆ ಅಂತ ನಮ್ಮ ರಿಟರ್ನ್ ಲೆಟರ್ ಕೊಟ್ಟ ಮೇಲೆ ನಾವು ಆಮೇಲೆ ಏನು ಮಾಡ್ಬೇಕಂತ ಡಿಸೈಡ್ ಮಾಡೋದು. ಮಂಜುನಾಥ್ ಅಂತ. ಇವತ್ತು ನೋಡಿದರೆ ಭಾಳ ಖಂಡಿತ ಒಂದು ವಿಷಯ, ಒಂದು ಹೆಣ್ಮಕ್ಳ ಮೇಲೆ ಅವ್ರ ಜವಾಬ್ದಾರಿ ಸ್ಥಾನದಲ್ಲಿ ಇರುವಾಗ ಇವರು ಒಂದು ಪೇಷಂಟ್ ಮಾಡಿದ್ದು ಕೈ ಎತ್ತಿದ್ದು. ನಮ್ಮ ನಾನು ಸರ್ವಜನಿಕ ಪರವಾಗಿ ಮೈನಾರಿಟೀಸಿಂದ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಯಾರು ಡಾಕ್ಟರ್ಸು ಯಾರನ್ನ ಹೊಡೆಯಂಗಿಲ್ಲ ಇಲ್ಲಿ. ನಾನು 20 ವರ್ಷದಿಂದ ನೋಡ್ತಾ ಇದ್ದೀನಿ ಇಲ್ಲಿ ನಿಮ್ಸ್ನಲ್ಲಿ. ನಿಮ್ಸ್ ನಮ್ಮದು ಭಾಳ ಬಳ್ಳಾರಿಯಲ್ಲಿ ಭಾಳ ಹೆಸರಾಂತ ಒಂದು ಆಸ್ಪತ್ರೆ, ಜಿಲ್ಲಾಸ್ಪತ್ರೆ ಇದು. ಅದರಲ್ಲಿ ಇಂಥ ಘಟನೆಗಳು ಆಗ್ತಾನೆ ಇರ್ತದೆ, ಇದು ಯಾಕೆ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ಮನವಿ ಏನಪ್ಪ ಅಂದರೆ, ನಮ್ಮ ಮಹಾನಿರ್ದೇಶಕರಿಗೆ ಗಂಗಾಧರ ಗೌಡ ಸಾಹೇಬರಿಗೆ ನಾನು ಒಂದೇ ಒಂದು ವಿಷಯ ಹೇಳ್ತೀನಿ. ಈ ಹೋಮ್ ಗಾರ್ಡ್ಸ್ನಲ್ಲಿ ಬಹಳಷ್ಟು ಮಂದಿ ಇಲ್ಲಿ ಕಮ್ಮಿ ಇದೆ, ಇಲ್ಲಿ ಕೂಡ ಕಮ್ಮಿ ಇದೆ, ಹಿಂದೆ ಕೂಡ ಕಮ್ಮಿ ಇದೆ, ನಾವು ನೋಡ್ತಾನೆ ಇರ್ತೀವಿ. ಅದ್ರ ಪರವಾಗಿ ಇವ್ರ ಮುಂದೆ ಇಂಥ ಘಟನೆ ಆಗಬಾರ್ದಂತ ಹೋಮ್ ಗಾರ್ಡ್ನ ಜಾಸ್ತಿ ಮಾಡಿ ಒಂದೇ ಪೇಷಂಟ್ ಹತ್ರ ಒಂದು ಪಾಸ್ ಕೊಟ್ಟು ನಮ್ಮದು ಬೇರೆ ಕಡೆ ನಾವು ಬೇರೆ ಕಡೆ ಇಂಥ ಆಸ್ಪತ್ರೆಗಳು ಒಂದು ಡೆವಲಪ್ಮೆಂಟ್ ಆಗಿದೆ, ಈ ಥರ ಮಾಡಬೇಕಂತ ನಾನು ಸಾಹೇಬ್ರ ಹತ್ರ ಕೇಳ್ಕೊಂತೆ. ಒಬ್ಬರೇ ಮಾತ್ರ ಬಿಡಬೇಕು, ಯಾಕಂದರೆ ಎಲ್ಲರೂ ಸೇಫ್ ಇರ್ತಾರೆ. ಅವ್ರು ಕೂಡ ಊರು ಬಿಟ್ಟು ಬಂದು ಬಳ್ಳಾರಿಯಲ್ಲಿ ಡ್ಯೂಟಿ ಮಾಡ್ತಾರೆ, ತಂದೆ ತಾಯಿಯವ್ರನ್ನ ಎಲ್ಲರೂ ಬಿಟ್ಟು ಇಲ್ಲಿ ಊಟ ಪಾಠ ಎಲ್ಲ ಬಿಟ್ಟು ಜನರನ್ನು ರಕ್ಷಣೆ ಮಾಡ್ತಾರೆ ಇವರು. ಅದಕ್ಕೆ ನಾನು ಎಲ್ಲರನ್ನ ನಮ್ಮದು ಬಳ್ಳಾರಿ ಜನತೆಯ ಪರವಾಗಿ ಹಾಗೂ ನಮ್ಮ ಮೈನಾರಿಟಿಯ ಪರವಾಗಿ ನಾವು ಕೂಡ ಇವ್ರ ಜೊತೆಗಿದ್ದು ನಾಳೆ ಏನು ಕೌಂಟಿಂಗ್ ಇದೆ ಚುನಾವಣೆದು ನಾಡ್ದ ಎಲ್ಲರನ್ನ ಕರ್ಕೊಂಡು ಬಂದು ನಾವು ಕೂಡ ಈ ಜೊತೆಗೆ ಹೋಗಿ ಜಿಲ್ಲಾಧಿಕಾರಿಗಳನ್ನು ನಾನು ಕೂಡ ನಾಸೀರ್ ಭಾಷಾ ಅಂತ ಮನವಿ ಜೊತೆಯಲ್ಲಿ ಸಾಹೇಬ್ರು ಕರ್ಕೊಂಡು ಹೋಗಿ ಒಂದು ಮನವಿ ಮಾಡ್ತೀವಿ, ಎಸ್ ಪಿ ಸಾಹೇಬ್ರು ಕೂಡ ಮಾಡ್ತೀವಿ ಅಂತ ತಮ್ಮಲ್ಲಿ ಏನು ವಿನಂತಿ. ನಿಮಗಾಗಲೇ ವರದಿ ಆಗಿದೆ, ಆಗಲೇ ನಾವು ಬಂದಿರೋದು ಇಲ್ಲಿ ಸೇವೆ ಕೆಲಸ, ನಮ್ಮದು ವೃತ್ತಿ ಇರೋದೇ ನಾವು ಸೇವೆ ಮಾಡಬೇಕನ್ನೋದು ಇದೆ ಅಂದಾದಮೇಲೆ ನಾವು ಅದೆಲ್ಲದನ್ನು ಮಾಡಿರ್ತೀವಿ. ಅವರಲ್ಲಿ ಪೇಷಂಟ್ಸ್ ಆಗಿದ್ದವರು ನಮ್ಮ ಸೈಡಿಂದನೂ ಕೂಡ ಯೋಚನೆ ಮಾಡಬೇಕು. ಇಲ್ಲಿ ನೈಟ್ ಡ್ಯೂಟಿ ಮಾಡ್ತಾರೆ, ಹುಡುಗರು ಹೆಂಗೆ ಕೆಲಸ ಮಾಡ್ತಾರೆ ಹುಡುಗಿರು ಹಾಗೆ ಕೆಲಸ ಮಾಡ್ತಾರೆ. ಅಲ್ಲಿ ಅಲ್ಲಿ ಏನು ವ್ಯತ್ಯಾಸ ಕಾಣಿಸಲ್ಲ ನಿಮಗೆ? ಅಲ್ಲಿ ಹಂಗೆ ಧೈರ್ಯದಿಂದ ಬಂದು ಕೆಲಸ ಮಾಡಿದ್ದಾದ್ಮೇಲೂ ಈ ಥರ ಅಸಾಲ್ಟ್ಸ್ ಎಲ್ಲ ಆದರೆ ಮುಂದಕ್ಕೆ ಅವ್ರಿಗೆ ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ಪ್ರೇರಣೆ ಏನು, ಪ್ರೇರಣೆ ಏನು ಕೆಲಸ ಮಾಡೋಕ್ಕೆ? ಇಂಥ ಘಟನೆಗಳು ಪದೇ ಪದೇ ಆಗ್ತಿದೆ ಅನ್ನೋದಕ್ಕಿಂತ ಇದು ಬರೀ ಒಂದು ತೊಂದರೆ ಅಲ್ಲ, ಇದು ಪೇಷಂಟ್ಸ್ ಆದವ್ರೂ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಕೊನೆ ಸ್ಟೇಜಿಗೆ ಬಂದಿದ್ದಾಗ ಅಲ್ಲಿ ನಾವೇನು ಕೆಲಸ ಮಾಡ್ಬೇಕು ಅದನ್ನ ನಮ್ಮ ಸೈಡಿಂದ ನಾವು ಮಾಡಿರ್ತೀವಿ. ಅವ್ರು ಪ್ರತಿ ಸತಿ ಬಂದು ಹಾಸ್ಪಿಟಲಿಗೆ ಬಂದಾಗೆಲ್ಲ ಪೇಷಂಟ್ ಬದುಕಿ ಹುಟ್ಟಿದಾಗೆ ಇಲ್ಲ ಆರೋಗ್ಯವಾಗಿದ್ದಾಗ ಹೆಂಗೆ ಇರ್ಬೇಕು ಹಂಗೆ ಇರ್ಬೇಕಂತಂದ್ರೆ ಅದು ಅಸಾಧ್ಯ. ಅವ್ರ ಕಡೆಯಿಂದ ಎಲ್ಲ ಮುಗ್ದು ಅವ್ರ ಕಡೆ ಏನು ಮಾಡೋಕ್ಕಾಗಿಲ್ಲ ಅಂದಾಗ ಇಲ್ಲಿ ಬರ್ತಾರೆ. ಅಂದರೆ ಒಳ್ಳೇದಿದ್ರು ಅವರು ಅದನ್ನ ಸ್ವೀಕಾರ ಮಾಡೋಕ್ಕೆ ರೆಡಿ ಇರಬೇಕು, ಅದು ಅವ್ರಿಗೆ ಏನಾದರೂ ತೊಂದರೆ ಆಗಿದೆ ಅಂದ್ರೆ ಒಂದು ಸ್ವೀಕಾರ ಮಾಡೋಕೆ ರೆಡಿ ಇರ್ಬೋದು. ಯಾಕಂದರೆ ನಾವಿಲ್ಲಿ ಅವ್ರಿಗೆ ಕೆಟ್ಟದಂತೂ ಏನು ಮಾಡಿರಲ್ಲ, ಅದು ಅವ್ರಿಗೆ ತಲೆಗಿರಬೇಕು. ಎರಡನೇದು ನಾವು ಇನ್ನೊಂದು ಸ್ವಲ್ಪ ಸೆಕ್ಯೂರಿಟಿ ಎಕ್ಸ್ಪೆಕ್ಟ್ ಮಾಡ್ತೀವಿ, ಯಾಕಂದರೆ ನಮ್ಮದು ಗಾರ್ಡ್ಸ್ ಎಷ್ಟು ಕೆಲಸ ಮಾಡ್ತಾರೆ ನಾವು ನೋಡಿದ್ದೀವಿ. ಅದು ಎಲ್ಲ ಟೈಮ್ನಲ್ಲೂ ಅಟೆಂಡರ್ಸ್ ಚಲೋ ಏನು ಅವ್ರು ತುಂಬ ಕಾಮ್ ಇರ್ತಾರೆ ಚೆನ್ನಾಗಿರ್ತಾರೆ ಅಂತಿಲ್ಲ. ಅವ್ರು ಅಲ್ಲಿ ಗದರಿಸಿ ನಿಲ್ಸೋದಕ್ಕೋಸ್ಕರ ನಾವು ಅಲ್ಲಿ ಅಷ್ಟು ಸುರಕ್ಷಿತವಾಗಿ ಕೆಲಸ ಮಾಡ್ತೀವಿ. ಅವ್ರಿಗೆ ಕೂಡ ಸಪೋರ್ಟ್ ಬೇಕು. ಇಬ್ಬರಿಬ್ರು ಇರ್ಗಡೆ ಒಂದು ನಿಮಿಷ ಇಬ್ಬರಿಬ್ರು ಇರಬೇಕಾಗಿರೋ ಕಡೆ ನಾಲ್ಕು ಜನ ಗಾರ್ಡ್ಸ್ ಆದರೆ ಲೈಕ್ ಸೆಕ್ಯೂರಿಟಿ ಸಪೋರ್ಟ್ ನಮಗೆ ಚೆನ್ನಾಗಿದ್ರೆ ಇಂಥವ್ ಆಗಲ್ಲ. ಘಟನೆ ಯಾವಾಗ ಆಯ್ತು ಮೇಡಮ್? ಯಾರು ಅಲ್ಲೇ ಆಯ್ತಾ ಮಹಿಳಾ ಡಾಕ್ಟರ್ ಮೇಲೆ? ಸಂಜೆ 6 ಗಂಟೆ. ಅದು ಹೇಳಿ ಏನು ಘಟನೆ ಆಯ್ತು ಹೇಳಿ. ಅದೇ ಘಟನೆ ಆಗಿದ್ದು, ಅವರು ರೌಂಡ್ಸ್ ಮಾಡ್ತಾ ಇದ್ರು ನಮ್ದು ಕೋಯಿಂಟನ್ನು ರೌಂಡ್ಸ್ ಮಾಡ್ತಿರ್ಬೇಕಾದ್ರೆ ಪೇಷಂಟಿನ ಯೂಶಲಿ ಏನು ಮಾಡ್ತಾರೆ ಪೇಷಂಟಿನ ಬಿ ಪಿ ಮತ್ತು ಸ್ಯಾಚುರೇಷನ್ ಅದೆಲ್ಲ ಚೆಕ್ ಮಾಡ್ತಾರೆ. ಬಿ ಪಿ ನಾರ್ಮಲ್ ಇತ್ತು. ಅದಾದಮೇಲೆ ನೆಕ್ಸ್ಟ್ ಅವ್ರ ಅದೊಂದು ಪೇಷಂಟ್ ಹೆಂಗೋ ಹಾಗೆ ಉಳ್ದಿದ್ದು 100 ಪೇಷಂಟ್ಸ್ ಇರ್ತಾರೆ. ಒಂದೇ ಪೇಷಂಟಿಗೆ ನಾವು 24 ಅವರ್ಸ್ ಕೆಲಸ ಮಾಡಿ ಅವರಿಗೋಸ್ಕರನೇ ನಮ್ದು ಡ್ಯೂಟಿ ಡೆಡಿಕೇಟ್ ಮಾಡೋಕ್ಕಾಗಲ್ಲ. ಬೇರೆ ಪೇಷಂಟ್ಸಿಗೆ ರೌಂಡ್ಸ್ ಇರೋದಕ್ಕೋಸ್ಕರ ಹೋಗಿದ್ದು. ಅದಾದಮೇಲೆ ಅವರಿಗೆ ಏನದು ಕೈಕಾಲೆಲ್ಲ ತಣ್ಣಗಾಗಿರೋದಕ್ಕೋಸ್ಕರ ಅವ್ರು ಕರೆದಿದ್ದಾರೆ. ಆ ಪೇಷಂಟ್ ಅಟೆಂಡರ್ 3-4 ದಿನದಿಂದ
ಜೋರ್ ಜೋರಾಗಿ ಮಾತಾಡೋದು, ಗದರ್ಸೋದು ಡಾಕ್ಟರ್ಸಿಗೆ. ಡಾಕ್ಟರ್ಸ್ ಅವ್ರ ಕೆಲಸ ಏನು, ಅವ್ರ ಪ್ರಯತ್ನ ಅವ್ರು ಮಾಡ್ತಿದ್ದಾರೆ. ಅದಾದ್ಮೇಲೆ ಹೋಗಿ ಬಿ ಪಿ ಚೆಕ್ ಮಾಡಿದ್ಮೇಲೆ ಬಿ ಪಿ ಅದು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಅದಿಷ್ಟು ಚೆಕ್ ಮಾಡಿ ಮುಂದಿಗೆ ಇನ್ನೊಂದು ಪ್ರಯತ್ನ ಇರುತ್ತೆ, ನಾವು ಇನ್ನೊಂದು ಸತಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅದು ಮಾಡ್ತೀವಿ. ಆ ಟೈಮಲ್ಲಿ ಬಂದು ಅಟೆಂಡರ್ ಬಂದು ಅವ್ರಿಗೇನು ಅಸಾಲ್ಟ್ ಮಾಡಿದ್ರೆ ಅದು ಅದು ಸರಿ ಅಲ್ಲ. ಅದು ಅವ್ರು ವಾಪಸ್ ಮಾತಾಡಿದ್ದಾರೆ ಸರಿ. ಇನ್ನೊಂದ್ಸತಿ ಹಿಂಗ ಆಗ್ಬಾರ್ದಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.